हेलो फ्रेंड्स, वेलकम टू भूमिका किचन। नानिन भूमिका सुदर्शन। इवत्तु तुम्बने सिंपल आगिरो टमेटो राइस माड़ोद हेगे अंत तोरस्ता इदिनि। इदु फ्रेश राइस माड्कोंडे माड़बेको अन्नोदेनिल्ल, उल्दिरो अंत अन्न इद्रुन्नु तुम्बा टेस्टी आगिरो अंत टमेटो बात अथवा टमेटो राइस माड़बोदु। बनि माड़ोद हेगे अंत नोड़ोण। ಸಿಂಪಲ್ ಆಗಿರೋ ಅಂತ ಟೊಮೆಟೊ ರೈಸ್ ಮಾಡೋದಕ್ಕೆ ಮೊದಲು ಬಾಂಡ್ಲಿ ಇಟ್ಕೊಂಡು, ಬಾಂಡ್ಲಿ ಒಂಚೂರು ಚೆನ್ನಾಗಿ ಬಿಸಿ ಆಗ್ತಿದ್ದ ಹಾಗೆ ಕಡಲೆಬೇಳೆ ಒಂದು ಸ್ಪೂನು, ಉದ್ದಿನಬೇಳೆ ಒಂದು ಸ್ಪೂನು, ಇದೆರಡನ್ನು ಸ್ವಲ್ಪ ಬಿಸಿ ಮಾಡ್ಕೊಳ್ಳೋಣ. ಕಡಲೆಬೇಳೆ ಉದ್ದಿನಬೇಳೆ ಒಂದು ಸ್ವಲ್ಪ ಗಮ್ ಅಂತಿದ್ದ ಹಾಗೆ, ಧನಿಯಾ ಒಂದು ಟೇಬಲ್ ಸ್ಪೂನ್. ಧನಿಯಾ ಕೂಡ ಒಳ್ಳೆ ಗಮ ಬರಲಿ ಅಲ್ಲಿವರೆಗೂ ಫ್ರೈ ಮಾಡ್ಕೊಳ್ತೀನಿ. ಎಲ್ಲ ಚೆನ್ನಾಗಿ ಫ್ರೈ ಆಗಿದೆ. ಇವಾಗ ನಾಲ್ಕು ಬ್ಯಾಡಗಿ ಮೆಣಸಿನಕಾಯಿ, ಎರಡು ಟೇಬಲ್ ಸ್ಪೂನ್ ಅಷ್ಟು ಕೊಬ್ಬರಿ ತುರಿ ಅಥವಾ ಪೀಸಸ್ ಯಾವುದಾದ್ರೂ ಪರವಾಗಿಲ್ಲ, ಇದನ್ನು ಹಾಕೊಂಡು ಲೋ ಫ್ಲೇಮಲ್ಲಿ ಒಂದು ನಿಮಿಷ ಫ್ರೈ ಮಾಡ್ಕೊಳ್ಳೋಣ. ಎಲ್ಲ ಚೆನ್ನಾಗಿ ಫ್ರೈ ಆಗಿದೆ. ಸ್ಟೌ ಆಫ್ ಮಾಡ್ತಾ ಇದ್ದೀನಿ. ಇದು ತಣ್ಣಗಾದ ನಂತರ ಮಿಕ್ಸರ್ ಜಾರ್ ಒಳಗಡೆ ಹಾಕೊಳ್ತೀನಿ. ತಣ್ಣಗಾದ ನಂತರ ಮಿಕ್ಸರ್ ಜಾರ್ ಒಳಗಡೆ ಹಾಕೊಂಡಿದ್ದೀನಿ. ಇದನ್ನು ಪುಡಿ ಮಾಡ್ಕೊಳ್ಳೋಣ. ಇವಾಗ ಚಟ್ನಿ ಪುಡಿ ಹದದಲ್ಲಿ ಪುಡಿ ಮಾಡ್ಕೊಂಡಿದ್ದೀನಿ. ಇವಾಗ ಒಗ್ಗರಣೆ ಹಾಕೊಳ್ಳೋಣ. ಸ್ಟೌ ಆನ್ ಮಾಡಿಕೊಂಡು ಬಾಂಡ್ಲಿ ಒಳಗಡೆ ಎರಡು ಟೇಬಲ್ ಸ್ಪೂನ್ ಎಣ್ಣೆ ಹಾಕೊಂಡಿದ್ದೀನಿ. ಎಣ್ಣೆ ಒಂಚೂರು ಕಾಯ್ದಿದ್ದ ಹಾಗೆ ಸಾಸಿವೆ ಅರ್ಧ ಟೀಸ್ಪೂನ್, ಉದ್ದಿನಬೇಳೆ ಅರ್ಧ ಟೀಸ್ಪೂನ್, ಕಡಲೆಬೇಳೆ ಅರ್ಧ ಟೀಸ್ಪೂನ್. ಸಾಸಿವೆ ಚೆನ್ನಾಗಿ ಸಿಡಿಯೋದಕ್ಕೆ ಶುರು ಆಗಲಿ. ಸಾಸಿವೆ ಚೆನ್ನಾಗಿ ಸಿಡಿತಿದ ಹಾಗೆ ಕಾಲು ಟೀಸ್ಪೂನ್ ಅರಶಿನ, ಜೊತೆಯಲ್ಲೇ ಟೊಮೆಟೊ ಎರಡು. ಟೊಮೆಟೊ ಸಾಫ್ಟ್ ಆಗೋವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೊಳ್ತೀನಿ. ಜೊತೆಯಲ್ಲೇ ಕರ್ಬೇವಿನ ಸೊಪ್ಪು ಕೂಡ ಹಾಕೊಂಡ್ಬಿಡ್ಬೇಕು. ಎಣ್ಣೆ ಜೊತೆಯಲ್ಲೆ ಹಾಕೋಬಹುದು, ಆದರೆ ತುಂಬ ಸಿಡಿಯುತ್ತೆ, ಅದಕ್ಕೋಸ್ಕರ ಟೊಮೆಟೊ ಹಾಕೊಂಡಿದ್ದ ನಂತರ ಹಾಕೊಳ್ಳಿ. ಮೀಡಿಯಮ್ ಫ್ಲೇಮಲ್ಲಿ ಟೊಮೆಟೊನ ಚೆನ್ನಾಗಿ ಫ್ರೈ ಮಾಡ್ಕೊಂಡಿದ್ದೀನಿ. ಸಾಫ್ಟಾಗಿ ಚೆನ್ನಾಗಿ ಆಗಿದೆ. ಇವಾಗ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು, ಆವಾಗಲೇ ನಾವೇನು ರೆಡಿ ಮಾಡ್ಕೊಂಡಿದ್ವಲ್ಲ ಪುಡಿ ಅದು, ಜೊತೆಯಲ್ಲಿ ಗರಂ ಮಸಾಲ, ಇದಿಷ್ಟನ್ನು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡೋಣ. ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ. ಸ್ಟೌ ಆಫ್ ಮಾಡ್ತಾ ಇದ್ದೀನಿ. ಇವಾಗ ಒಂದು ಕಪ್ಪಷ್ಟು ಸೋನಮಸೂರಿ ಅಕ್ಕಿಯಲ್ಲಿ ಅನ್ನ ಮಾಡಿ ಇಟ್ಕೊಂಡಿದ್ದೆ. ಒಂದು ಕಪ್ಪಿಗೆ ಎರಡು ಕಪ್ಪಷ್ಟು ನೀರು ಹಾಕಿ, ಇದೇನು ಫ್ರೆಶ್ ಆಗಿ ಅನ್ನ ಮಾಡಿಕೊಂಡೇ ಮಾಡಬೇಕು ಅನ್ನೋದು ಏನಿಲ್ಲ. ಉಳಿದಿರೋ ಅನ್ನಕ್ಕೆ ಕೂಡ ಈ ಟೊಮೆಟೊ ರೈಸ್ನ ನೀವು ಮಾಡ್ಕೋಬೋದು. ಇವಾಗ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಫಸ್ಟ್ ಒಂದು ಸಲ ಈ ಥರ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತೀನಿ. ಇವಾಗ ಕೈಯಲ್ಲೇ ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತೀನಿ. ಇದ್ರ ಜೊತೆಯಲ್ಲೇ ಇವಾಗ ನಿಂಬೆಹಣ್ಣು ಅರ್ಧ ಹುಳು ಹಿಂಡ್ಕೊಳ್ತಿದ್ದೀನಿ. ಹುಳಿಗೆ ಎಷ್ಟು ಬೇಕಾಗುತ್ತೆ ನೋಡಿಕೊಂಡು ಹಿಂಡ್ಕೋಬೇಕಾಗತ್ತೆ. ಸಣ್ಣ ಕಟ್ ಮಾಡ್ಕೊಂಡಿರೋಂಥ ಕೊತ್ತಂಬರಿ ಸೊಪ್ಪು ಒಂದು ಟೇಬಲ್ ಸ್ಪೂನ್, ಎಲ್ಲ ಚೆನ್ನಾಗಿ ಇವನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಉಪ್ಪು ನೋಡಿಕೊಂಡು ಬೇಕಿದ್ರೆ ಹಾಕೋಬೋದು. ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ. ನೋಡಿ, ಉಪ್ಪು ಇನ್ನೊಂದು ಸ್ವಲ್ಪ ಬೇಕು ಅನ್ನಿಸ್ತಾ ಇದೆ. ಇನ್ನೊಂದು ಸ್ವಲ್ಪ ಉಪ್ಪು ಹಾಕ್ಕೊಂಡು ಪುನಃ ಇನ್ನೊಂದು ಸಲ ಹಾಗೆ ಮಿಕ್ಸ್ ಮಾಡ್ಕೊಂಡ್ಬಿಡ್ತೀನಿ. ಪರ್ಫೆಕ್ಟ್ ಆಗಿದೆ. ಇನ್ನು ನೋಡಿದ್ರೆ ಟೊಮೆಟೊ ರೈಸ್ ಎಷ್ಟು ಸಿಂಪಲಾಗಿ ಎಷ್ಟು ಬೇಗ ಮಾಡ್ಕೊಂಡ್ಬಿಡ್ಬೋದು ಅಂತ ಅಂದ್ಬಿಟ್ಟು, ಸೇಮ್ ಟೊಮೆಟೊ ಬಾತ್ ಹೇಗಿರುತ್ತೆ ಅದೇ ಥರ ಇರುತ್ತೆ. ನೀವು ಬೇಕಾದರೆ ಒಗ್ಗರಣೆಗೆ ಗೋಡಂಬಿ ಹಾಕೋಬೋದು, ಕಡಲೆಕಾಯಿ ಬೀಜ ಹಾಕೋಬೋದು, ಅದು ನಿಮ್ಮ ಇಷ್ಟಕ್ಕೆ ತಕ್ಕ ಹಾಗೆ ನೀವು ಮಾಡ್ಕೋಬೋದು. ಸರ್ವ್ ಮಾಡೋದಕ್ಕೆ ಟೊಮೆಟೊ ರೈಸ್ ರೆಡಿ ಇದೆ. ಸೂಪರಾಗಿ ಟೇಸ್ಟಿ ಆಗಿರುವಂಥ ಬಿಸಿ ಬಿಸಿ ಟೊಮೆಟೊ ರೈಸ್ ರೆಡಿ ಆಯಿತು. ನೋಡಿ ಎಷ್ಟು ರುಚಿಯಾಗಿದೆ ಗೊತ್ತಾ. ಇದನ್ನು ಯಾವುದೇ ಒಂದು ಚಟ್ನಿ ಜೊತೆ ಅಥವಾ ಪಚಡಿ ಜೊತೆ ಸರ್ವ್ ಮಾಡಿದ್ರೆ ತುಂಬಾ ಚೆನ್ನಾಗಿರುತ್ತೆ. ನೀವು ಕೂಡ ಈ ಸಿಂಪಲ್ ಆಗಿರೋವಂಥ ಟೊಮೆಟೊ ರೈಸ್ನ ಮಾಡಿ ಹೇಗಿದೆ ಅಂತ ನನಗೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಇವತ್ತಿನ ಈ ರೆಸಿಪಿ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ. ಯಾರೆಲ್ಲ ಇನ್ನೂ ಭೂಮಿಕಾ ಕಿಚನ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಆದಷ್ಟು ಬೇಗ ಸಬ್ಸ್ಕ್ರೈಬ್ ಆಗಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.